ಕರ್ನಾಟಕದಿಂದ ರಾಜ್ಯಸಭೆಗೆ ಕಾಂಗ್ರೆಸ್ನಿಂದ ಯಾರ ಹೆಸರು ಹೋಗುತ್ತೆ? ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕರ್ನಾಟಕದಿಂದ ಅಜಯ್ ಮಾಖನ್, ಜೆಸಿ ಚಂದ್ರಶೇಖರ್, ನಾಸೀರ್ ಹುಸೇನ್ ಮೂವರ ಹೆಸರುಗಳು ಪ್ರಸ್ತಾಪವಾಗಿವೆ. ಕರ್ನಾಟಕದಿಂದ ಸ್ಪರ್ಧಿಸುವವರ ಹೆಸರು ಘೋಷಣೆಯಷ್ಟೇ ಬಾಕಿ. ಕಾಂಗ್ರೆಸ್ನಿಂದ ರಾಜ್ಯಸಭೆ ಅಭ್ಯರ್ಥಿಗಳ ಮೊದಲ ಪಟ್ಟಿ ರಿಲೀಸ್ ಆಗಿದೆ. ಮೊದಲ ಪಟ್ಟಿಯಲ್ಲಿ ನಾಲ್ವರ ಹೆಸರನ್ನ ಬಿಡುಗಡೆ ಮಾಡಿದೆ ಕಾಂಗ್ರೆಸ್ ಪಾಳಿಯ. ಕರ್ನಾಟಕದಿಂದ ಸ್ಪರ್ಧಿಸುವವರ ಪಟ್ಟಿ ಬಿಡುಗಡೆ ಇನ್ನೂ ಕೂಡ ಬಾಕಿ ಇದೆ. ಹಿಮಾಚಲ ಪ್ರದೇಶದಿಂದ ರಾಜ್ಯಸಭೆಗೆ ಅಭಿಷೇಕ್ ಮನು ಸಿಂಘ್ವಿ, ಬಿಹಾರದಿಂದ ಅಖಿಲೇಶ್ ಪ್ರಸಾದ್ ಸಿಂಗ್ ಹಾಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅವರು ಅಖಾಡಕ್ಕಿಳಿತಾರೆ. ಮಹಾರಾಷ್ಟ್ರದಿಂದ ಚಂದ್ರಕಾಂತ್ ಹಾಂಡೋರೆ ಕಾಂಗ್ರೆಸ್ ಅಭ್ಯರ್ಥಿ, ಹಾಗೆ ರಾಜಸ್ಥಾನದಿಂದ ಸೋನಿಯಾ ಗಾಂಧಿ ಈಗಾಗಲೇ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ರಾಜ್ಯಸಭೆಯ ಅಭ್ಯರ್ಥಿಯಾಗಿ. ಮೂರು ಜನರ ಹೆಸರು ಕರ್ನಾಟಕದಿಂದ ಪ್ರಸ್ತಾಪವಾಗ್ತಾ ಇರೋದು ಅಜಯ್ ಮಾಖಿನ್, ಜಿಸಿ ಚಂದ್ರಶೇಖರ್ ಹಾಗೆ ನಾಸೀರ್ ಹುಸೇನ್. ನಾಸೀರ್ ಹುಸೇನ್ ಹಾಗೆ ಜಿಸಿ ಚಂದ್ರಶೇಖರ್ ಆಲ್ರೆಡಿ ಕರ್ನಾಟಕದಿಂದ ಕಾಂಗ್ರೆಸ್ನಿಂದ ರಾಜ್ಯಸಭೆಯ ಸದಸ್ಯರಾಗಿದ್ದಾರೆ. ಅವರಿಗೆ ಇನ್ನೊಂದು ಅವಧಿಗೆ ಅವರನ್ನ ಮುಂದುವರಿಸುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ಖಜಾಂಚಿಯಾಗಿರುವಂತಹ ಟ್ರೆಜರಿ ವಿಭಾಗದ ಪದಾಧಿಕಾರಿಯಾಗಿರುವಂತಹ ಅಜಯ್ ಮಾಖಿನ್ ಅವರ ಹೆಸರು ಕೂಡ ಕೇಳ್ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಮೂವರ ಹೆಸರು ಕರ್ನಾಟಕದಿಂದ ಪ್ರಸ್ತಾಪ ಆಗಿರೋದು ಇದೇ ಫೈನಲ್ ಅಥವಾ ಇನ್ನೂ ಕೂಡ ಈ ಬಗ್ಗೆ ಚರ್ಚೆಗಳು ನಡೀತಾ ಇದೆಯಾ, ಹೇಗೆ? ಏನು ನಾಳೆ ಒಂದು ಏನು ಒಂದು ರಾಜ್ಯಸಭಾ ಚುನಾವಣೆಗೆ ನಾಮಿನೇಷನ್ ಸಲ್ಲಿಸೋದಕ್ಕೆ ಕೊನೆಯ ದಿನ ಆಗಿರುವಂತದ್ದು. ಆದ್ರೆ ರಾಜ್ಯದಿಂದ ಯಾರು ಅಭ್ಯರ್ಥಿಗಳು ಆಗ್ಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಅಂತಿಮ ಆಗಿಲ್ಲ. ಆದ್ರೆ ಇಲ್ಲಿ ಪ್ರಮುಖವಾಗಿ ಒಂದು ಇಬ್ಬರು ಇವರೇ ಮೂವರು ರಾಜ್ಯಸಭಾ ಸದಸ್ಯರು ಹಾಲಿ ಏನ್ ಕರ್ನಾಟಕದಿಂದ ಆಯ್ಕೆ ಆಗಿದ್ದಾರೆ ಅವರು ಮುಂದುವರಿಸುವಂತೆ ಒಂದು ಹೈಕಮಾಂಡ್ ಮೇಲೆ ಒತ್ತಡ ಇರುವಂತ ಕೆಲಸವನ್ನ ಮಾಡಿರುವಂತದ್ದು. ಜಿಸಿ ಚಂದ್ರಶೇಖರ್, ನಾಸೀರ್ ಹುಸೇನ್ ಜೊತೆಗೆ ಹನುಮಂತಯ್ಯ, ಏನು ಇವರೊಬ್ರು ಮೂವರು ಕೂಡ ಮತ್ತೆ ತಮ್ಮನ್ನು ಮುಂದುವರಿಸಬೇಕು ಅನ್ನೋ ಒಂದು ಒತ್ತಡವನ್ನ ಎಐಸಿಸಿ ಮುಖಂಡರ ಬಳಿ ಒಂದು ಮನವಿಯನ್ನ ಮಾಡ್ತಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಏನು ಎಲ್ಲ ಹನುಮಂತ ಅವರನ್ನ ಕೈಬಿಟ್ಟು ಅವರ ಬದಲಾಗಿ ಅರ್ಜುನ್ ಒಂದು ಮಕೇನ್ ಅವರನ್ನ ಇಲ್ಲಿ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆ ಮಾಡೋದಕ್ಕೆ ಈಗಾಗಲೇ ಎಐಸಿಸಿ ತೀರ್ಮಾನ ತೆಗೆದುಕೊಂಡಿದೆ ಅನ್ನೋ ಒಂದು ಮಾಹಿತಿ ಬಂದಿರುವಂತದ್ದು. ಇನ್ನು ಜಿಸಿ ಚಂದ್ರಶೇಖರ್ ಮತ್ತೆ ನಾಸೀರ್ ಹುಸೇನ್ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಾಂತರ ಒಂದು ಒತ್ತಡವನ್ನು ಹಾಕುವಂತ ಕೆಲಸವನ್ನು ಮಾಡಿರುವಂತದ್ದು. ಈ ಬಗ್ಗೆ ಇನ್ನು ಕೂಡ ಅಂತಿಮ ಆಗಿಲ್ಲ. ಇವತ್ತು ಸಂಜೆ ಒಳಗಡೆ ಈ ಒಂದು ಪಟ್ಟಿ ಬಿಡುಗಡೆ ಆಗುವ ಸಾಧ್ಯತೆ ಇರುವಂತದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಐಸಿಸಿ ಒಂದು ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯ ನಾಯಕರ ಬಳಿ ಸಾಕಷ್ಟು ಚರ್ಚೆಯನ್ನು ನಡೆಸಿದ್ದಾರೆ. ಜೊತೆಗೆ ರಾಜ್ಯದ ಒಂದು ಏನೇನು ಸ್ಕ್ರೀನಿಂಗ್ ಕಮಿಟಿ ಕೂಡ ಸಭೆ ಕೂಡ ನಡೀತಾ ಇದೆ. ನಾಳೆ ನಾಮಿನೇಷನ್ ಸಲ್ಲಿಸೋದಕ್ಕೆ ಅಂತಿಮ ದಿನ ಆಗಿರುವ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಒಳಗಡೆ ಬಹುತೇಕ ಪಟ್ಟಿ ಅಂತಿಮ ಆಗುವ ಸಾಧ್ಯತೆ ಇರುವಂತದ್ದು. ಇದಷ್ಟೇ. ಥ್ಯಾಂಕ್ ಯು ಮಂಜುನಾಥ್ ಅವರ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.